ಬೆಳಿಗ್ಗೆ 4:40 ನಾವು ಈಗ ಪೂಲ್ಚಟ್ಟಿಯಿಂದ ಯಮುನೋತ್ರಿಗೆ ಟ್ರೆಕ್ ಹೋಗ್ತಾ ಇದ್ದೀವಿ ಇದು ಬಂದ್ಬಿಟ್ಟು ನಿಮಗೆ ಇಲ್ಲಿಂದ 2 hour ಮೇಲೆ ಹೋದರೆ ಸರಿ 2 kilometers ಮೇಲೆ ಹೋದರೆ ಜಂಕಿ ಚಟ್ಟಿ ಅಂತ ಇದೆ ನೀವು ಪೂಲ್ಚಟ್ಟಿಯಲ್ಲಿ ಸ್ಟೇ ಮಾಡಿದ್ರೆ ನೀವು ಜಂಕಿ ಚಟ್ಟಿಯಲ್ಲಿ ಬಂದರೆ ನಿಮಗೆ ಇಲ್ಲಿ ಒಂದು ಸ್ವಲ್ಪ ಪಾರ್ಕಿಂಗ್ ಸ್ಪಾಟ್ಸ್ ಇದೆ ಸೊ ನಾವು ಬೆಳಿಗ್ಗೆ ಇಲ್ಲಿ ಬೇಗ ಬಂದಿದ್ದಕ್ಕೆ ನಮಗೆ ಇಲ್ಲಿ ಪಾರ್ಕಿಂಗ್ ಸಿಕ್ಕಿದೆ 2 ಸೊ ಇವಾಗ ನನಗೆ ಗೊತ್ತಿಲ್ಲ ತೆಗೆಯೋಕೆ ಹೇಗಿರುತ್ತೆ ಅಂದ್ಬಿಟ್ಟು ಬಟ್ ಪಾರ್ಕ್ ಮಾಡಬೇಕು ಅಂತ ತುಂಬ ಚೆನ್ನಾಗಿದೆ ಅಲ್ಲಿ ನಿಮಗೆ ಮುಂದೆ ಕಾಣಿಸ್ತಾ ಇದೆ ಅಲ್ಲಿ ಬೆಟ್ಟದ ಮೇಲೆ ನೋಡಿ ಸ್ನೋ ಎಲ್ಲ ಇವಾಗ ಕಾಣಿಸ್ತಾ ಇಲ್ಲಿ ಹೋಗ್ತಿದೆ ಬಟ್ ಆನ್ ದ ವೇ ಅಂತೂ ಪಕ್ಕ ಕಾಣಿಸುತ್ತೆ ಇದು ಡೋಲಿ ನೋಡಿ ಸೊ ನಿಮಗೆ ಡೋಲಿ ಸರ್ವಿಸ್ ಇರುತ್ತೆ ಆಮೇಲೆ ಈ ಥರ ಒಂದು ಡೋಲಿ ಇರುತ್ತೆ ಹಾಂ ಬಿಟ್ಟು ಹಾಂ ಇದು ಬಿಟ್ಟು ಅಂತಾರಂತೆ ಓಕೆ ಇಲ್ಲಿ ನೋಡಿ ಇದು ಸ್ಟಾರ್ಟಿಂಗ್ ಪಾಯಿಂಟು ಎಂಥ ವಿವಿಧ ನೋಡಿ ಹಾಂ ಪಕ್ಕದಲ್ಲಿ ಯಮುನಾ ನದಿ ಯಮುನಾನೇ ತಾನೆ ನೋಡಿ ಯಮುನಾ ಸೋ ಪ್ಯೂರ್ ಸೊ ಜನ ತುಂಬ ಇದ್ದಾರೆ ಕುದುರೆಗಳು ಹಿಂಗೆ ಹರ್ಕೊಂಡು ಹೋಗ್ತಾರೆ ಹಿಂಗೆ ಎತ್ಕೊಂಡು ಹೋಗ್ತಾರೆ 4 ಜನ ಇರಲಿ ಇರಲಿ ಸ್ವಲ್ಪ ಇರಲಿ ಬಿಸಿ ಇರಲಿ ಸೊ ಇಲ್ಲಿಂದ ನಿಮಗೆ ಒಂದು ಒಳ್ಳೆ ವ್ಯೂ ಕಾಣಿಸ್ತದೆ ನೋಡಿ ಈ ಥರ ಅಂಗಡಿಗಳೆಲ್ಲ ಇರುತ್ತೆ ಇನ್ನು ಸ್ಟಾರ್ಟಿಂಗು ಮುಂದೆ ಗೊತ್ತಿಲ್ಲ ಹೇಗಿರುತ್ತೆ ಅಂದ್ಬಿಟ್ಟು ಇರುತ್ತೆ ಅಂದ್ಕೊಳ್ತೀನಿ ಸೊ ನೀವು ಜಾಸ್ತಿ ತಲೆ ಕರ್ಸ್ಕೊಳ್ಳೋದು ಬೇಡ ತಿನ್ನಾಗೆಲ್ಲ ತರಬೇಕಾ ಬೇಡವಾ ಅಂತ ಈ ಥರ ಎಲ್ಲ ಇರುತ್ತೆ ಫುಲ್ ತಿನ್ನಕ್ಕೆ ಎಲ್ಲ ಸೊ ಈ ಥರ ಹೋಗುವಾಗ ನಿಮಗೆ ಉಜ್ಜಿಕೊಂಡು ಹೋಗೋ ಚಾನ್ಸ್ ಇರುತ್ತೆ ಸೊ ನಿಮಗೆ ಸೌಂಡ್ ಕೇಳಿದ ತಕ್ಷಣ ಸೈಡ್ ಬಿಟ್ಕೊಟ್ಟೋದು ಒಳ್ಳೆಯದು ಬಟ್ ಮುಂದೆ ನಾನು ಕೇಳಿದ ಪ್ರಕಾರ ಫುಲ್ಲು ಕ್ರೌಡ್ ಆಗಿರುತ್ತೆ ನೋಡ್ಬೇಕು ಹೇಗೆ ಅಂತ ನೋಡಿ ಅಲ್ಲಿ ನಿಮಗೆ ನೀರು ಫ್ಲೋ ಆಗೋ ಜಾಗ ಸದ್ಯಕ್ಕೆ ನೀರು ಸ್ವಲ್ಪ ಕಮ್ಮಿ ಇದೆ ಅದಕ್ಕೆ ಬರೀ ಕಲ್ಲು ಕಲ್ಲೇ ಕಾಣಿಸ್ತಾ ಇದೆ ಫುಲ್ಲು ಸ್ನೋ ಮೆಲ್ಟ್ ಆಗ್ತಾ ಇಲ್ಲ ಹೌದು ಹೌದು ನೋಡಿ ಎಷ್ಟು ಫ್ಲೋ ಇದೆ ನಿಮ್ಗೆ ಮೇಲೆಯಿಂದ ನೋಡಿದ್ರೆ ಬರೀ ಕಲ್ಲು ಕಲ್ತ ಕಾಣಿಸುತ್ತೆ ಈಗ ನೋಡಿ ಫುಲ್ ಫ್ಲೋ ಇದೆ ಮಳೆ ಸೊ ಈಗ ಪರವಾಗಿಲ್ಲ ನಕ್ಕದ್ಲು ಸೊ ಎಕ್ಸ್ಟ್ರಾ ಮೈಲೇಜ್ ಬರುತ್ತೆ ನಮ್ಮ ಮುಖದಲ್ಲೂ ನಗು ಬಂತು ಏನಿಟ್ಟಿ ಏನಿಟ್ಟಿದ್ದೀರಾ ಏನ್ ನಡೆಸಿ ಇಟ್ಟಿದ್ದೀರಾ ಇಟ್ಟಿದ್ರಿ ನೀವು ಇಟ್ಟಿದ್ದೀರಿ ಹಾಲಿನ ನೊರೆಯಂತೆ ಬರುತ್ತಿರುವ ನೀರು ನೋಡಿದರೆ ಕುಡಿಯಬೇಕೆನ್ನುತ್ತಿದೆ ಚಿಲ್ಡ್ ಬಿಯರು ಸೊ ಈ ಥರ ಇಲ್ಲಿ ಮಧ್ಯ ಮಧ್ಯ ನಿಮಗೆ ನೀರು ಕುಡಿಯೋಕ್ಕೆಲ್ಲ ಇರುತ್ತೆ ಕುದುರೆಗೆ ಸೊ ಅವ್ರು ಹತ್ಕೊಂಡು ಬಂದುಬಿಟ್ಟು ಇಲ್ಲಿ ಕುದುರೆಗೆ ನೀರೆಲ್ಲ ಕುಡಿಸ್ತಾರೆ ಮಧ್ಯ ಮಧ್ಯ ನಿಮಗೆ ಟಾಯ್ಲೆಟ್ಸು ಎಲ್ಲ ಅನುಕೂಲ ಇದೆ ಹಾಂ ಸೊ ನೀವೇನು ಮಾಡಬೇಕು ನಿಮಗೇನಾದ್ರು ಬರುವಾಗ ಹೊಟ್ಟೆ ಹಸುವಾಯಿತು ಅಂತ ಎಲ್ಲ ಕ್ಯಾರಿ ಮಾಡಬೇಕು ಆ ಥರ ಏನಿಲ್ಲ ಆ ಕಡೆಯಿಂದ ಬಂದಿದ್ದು ಆ ಕಡೆ ಫುಲ್ ಬಿಸಿಲಿದೆ ಅದು ನಮ್ಮ ಪಾತ್ರೆ ಈ ಥರ ಮಧ್ಯ ಮಧ್ಯೆ ಹಿಂಗೆ ಹೇರ್ ಪಿನ್ ಬೆಳೆಸಿರುತ್ತೆ ಸೊ ಇಲ್ಲಿ ಬಂದಾಗ ಸ್ವಲ್ಪ ಹುಷಾರಾಗಿರಬೇಕು ಕುದುರೆನ ಒಳ್ಳೆ ಕಾ ತಿರ್ಸ್ದಂಗೆ ತಿರ್ಸ್ತಾರೆ ನೋಡಿ ಹತ್ತವಾಗಿ ಈ ಥರ ಎಲ್ಲ ಒಳ್ಳೆ ಒಳ್ಳೆ ಸೀನ್ಸ್ ಕಾಣಿಸುತ್ತೆ ನಿಮಗೆ ಸರೌಂಡಿಂಗ್ ಅಲ್ಲಿ ಕುರ್ಸದ್ದೇಗಣ ಕುರ್ಸದ ಅಪ್ಪ ನಾನ್ ನೇಪಾಳ್ ಸೈ ನೇಪಾಳ್ ಸೈ ಸ್ಟ್ರಾಂಗ್ ಮ್ಯಾನ್ ಬಿಗ್ ಸ್ಟ್ರಾಂಗ್ ಮ್ಯಾನ್ ನೋಡಿ ಹೀಗೆ ಅವರು
ಹಿಡ್ಕೊಂಡು ಹೋಗ್ತಾರೆ ತಲೆ ಮೇಲೆ ಭಾರ. ಇದು ಸಿದ್ಧಿಪೀಠ ಭೈರವ ಅಂತ ಬಾಬಾ ಮಂದಿರ್ ನೋಡಿ ಹಿಂಗಿರುತ್ತೆ. ಇನ್ನೇನು ಬಂತು ಅನ್ಕೊಂತೀನಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ನಂದು ವಾಚಲ್ಲಿ 5.44 ಅಂತ ತೋರಿಸ್ತಾ ಇದೆ. ಅವರು 5 ಕಿಲೋಮೀಟರ್ ಅಂತ ಹೇಳಿದರು, ಇದು 5 ಆಗಲ್ಲ, ಇದು ನನಗೇನೋ 7 ಹತ್ರ ಆಗುತ್ತೆ ಅಂತ ಅನ್ಸುತ್ತೆ, ನೋಡಬೇಕು. ಅಲ್ಲಿ ಮೇಲೆ ನಿಮಗೆ ಫುಲ್ ಸ್ನೋ ಕಾಣಿಸ್ತಾ ಇದೆ, ಅಲ್ಲಿ ಕಾಣಿಸ್ತಿದೆಯಾ ದೇವಸ್ಥಾನ, ಅದೇ ಯಮುನೋತ್ರಿ ದೇವಸ್ಥಾನ. ಇಲ್ಲಿ ಹರಿತಾ ಇರೋದೆ ಯಮುನಾ ರಿವರ್. ಇಲ್ಲಿ ನಿಮಗೆ ಸ್ನೋ ಕರಗಿ ಫುಲ್ಲು ವಾಟರ್ಫಾಲ್ ಆಗ್ತಾ ಇದೆ. ನಾವು 7-15 ಕಿಲೋಮೀಟರ್ ಬಂದಿದ್ದೀವಿ, 3169 ಆಲ್ಟಿಟ್ಯೂಡ್ ಇದ್ದೀವಿ, 3 ಗಂಟೆ ಆಗಿದೆ. ಬೇಗ ಬರ್ಬೋದಿತ್ತು, ಸ್ವಲ್ಪ ಮಧ್ಯ ಮಧ್ಯ ಬ್ರೇಕ್ ತೊಗೊಂಡು ಬಂದ್ವಿ. ಸೊ ಇಲ್ಲಿಂದ ಶ್ರೀ ಯಮುನೋತ್ರಿ ಯಾತ್ರ, ಇಲ್ಲಿ ನಿಮಗೆ ಎಂಟ್ರಿ. ಇಲ್ಲಿ ನಿಮಗೆ ಕುದುರೆ ಹಾಲ್ಟ್ ಆಗುತ್ತೆ ಅನ್ಸುತ್ತೆ. ಹಾಂ, ಇದು ಗರಂ ಕುಂಡ್ ಅಂತ, ಎಲ್ಲ ಕಡೆ ಹೊಗೆ ಬರ್ತಾ ಇದೆ ಹಿಂಗೆ. ಸೊ ನಮ್ದು ಗರಂ ಕುಂಡಲ್ ಸ್ನಾನ ಆಯಿತು. ಸೊ ಈಗ ಬಂದ್ಬಿಟ್ಟು ಮೇಲೆ ಹೋಗ್ತಾ ಇದ್ದೀವಿ. ಸೊ ಈಗ ಬಂದ್ಬಿಟ್ಟು ಈಗ ಅದು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಹೋಗೋದು ಪ್ಲ್ಯಾನ್ ಇದೆ, ನೋಡೋಣ. ಹಿಂಗೆ ಮೇಡಮ್ ಈ ಕಡೆ ಅಂತೆ ಹೋಗೋದು. ಸೊ ನೀವು ಕೆಳಗಡೆ ಚಪ್ಪಲಿ ಬಿಟ್ಕೊಂಡು ಮೇಲೆ ನಡ್ಕೊಂಡು ಹೋಗೋದು ಒಳ್ಳೆಯದು. ಇದೆ ಯಮುನೋತ್ರಿ ದೇವಸ್ಥಾನ. ಮನೋಕಾಮನಾ ಪೂರ್ಣ ಕರಿ ಪ್ರಸಾದ ತಗೊಂಡು ಮನೆಗೆ ಹೋಗ್ಬೋದು, ಅದಕ್ಕೆ ಅದನ್ನ ಸೂರ್ಯ ಕೊಂಡು ಹೋಗ್ತಾರೆ. ನೀವು ಅಕ್ಕಿ ಅಂತಂದ್ರೆ ಅದು ಮಾಡ್ಬಿಟ್ಟು ತಗೊಂಡು ಹೋಗೋಕೆ ಇರೋದು. ಓಕೆ. ಸೊ ಆ ಥರ ಇಲ್ಲಿ ಸುಮಾರು ಜನ ಭಟ್ರು ಇರ್ತಾರೆ, ಅವ್ರು ನಿಮಗೆ ಪೂಜೆ ಮಾಡಿಸ್ತೀನಿ ಎಲ್ಲ ಮಾಡ್ತಿರ್ತಾರೆ, ಅದು ನಿಮ್ಮಿಷ್ಟ, ಬಂದು ಮಾಡಿಸ್ಕೊಂಡ್ರೆ ಮಾಡ್ಸ್ಕೊಬೋದು, ನಿಮಗೆ ಬಿಟ್ಟಿದ್ದು. ಇಲ್ಲಿ ಬಂದಾಗ ನಿಮಗೆ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ, ಸ್ನೋ ನೋಡ್ಬೋದು, ಲ್ಯಾಂಡ್ಸ್ಕೇಪ್ ಅಂತೂ ಇನ್ನೂ ಸಕ್ಕದಾಗಿದೆ. ಯಮುನಾ ನದಿ ಹರಿತಾ ಇರೋದು ಕಾಣಿಸುತ್ತೆ ಒಳ್ಳೆ ಫ್ಲೋ ಅಲ್ಲಿ. ಅದೇ ನಾವು ಸ್ನಾನ ಮಾಡಿದ್ದು ಗರಂ ಕುಂಡ. ಸೊ ನಮ್ದೆಲ್ಲ ದರ್ಶನ ಆಯಿತು. ಸೊ ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನನ್ನ ಇವ್ರ ಪ್ರಕಾರ 5 ಕಿಲೋಮೀಟರ್, ನನ್ನ ವಾಚ್ ಪ್ರಕಾರ 7.5 ಕಿಲೋಮೀಟರ್. ಸೊ ನಮ್ಮದು ದರ್ಶನ ಮುಗೀತು, ಎಲ್ಲ ಚೆನ್ನಾಗಾಯಿತು, ಬಿಸಿ ಸ್ನಾನನೂ ಮಾಡಿದ್ವಿ ಎಲ್ಲ. ಸೊ ಈಗ ಆನ್ ದ ವೇ ಫಸ್ಟ್ ಹೋಟ್ಲಲ್ಲೇ ತಿಂಡಿ ತಿನ್ನೋಕೆ ಕೂತ್ಕೊಂಡಿದ್ದೀವಿ. ಅವರಿಬ್ಬರು ಬಿಸಿ ಇದ್ದಾರೆ ಡಿಸ್ಕಷನಲ್ಲಿ.
ಸ್ಯಾನಿಟೈಸರ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಈ ಕಡೆ ಹುಡುಗರು ಕುತ್ಕೊಂಡಿದ್ದಾರೆ, ಬಿಸಿರಕ್ಕೆ ಯುವಕರು ನಾಲ್ಕು ಜನ. ಈ ಕಡೆ ಎಲ್ಲ ಸಂಗಮಿಸಿ ತೋರಿಸ್ತಾರಂತೆ ನೋಡಿ. ಈ ಥರ ಎಲ್ಲ ಬಂದು ಎಲ್ಲ ಕಾಣಿಸ್ತಾ ಇದೆ. ಈ ಥರ ಸೀರೆ ಪಂಚೆ ಎಲ್ಲ ಇಲ್ಲೇ ಬಿಚ್ಚಾಕ್ತಾರೆ ಜನಗಳು ಬಂದ್ಬಿಟ್ಟು. ಈ ಥರ ಎಲ್ಲ ಬಿಸಾಕ್ಬಾರ್ದು. ನಮ್ಮ ಪವಿತ್ರ ಕ್ಷೇತ್ರಗಳನ್ನು ಚೆನ್ನಾಗಿ ಕ್ಲೀನಾಗಿ ಇಟ್ಕೋಬೇಕು. ಸಮೋಸ ಇದು ನಮ್ಮ ಮತ್ತು ನಮ್ಮ ರಿಪೋರ್ಟರ್ ಮತ್ತು ಕ್ಯಾಮ್ರಾಮನ್ದು ಸಪೋರ್ಟರ್ ಸಮೋಸ. ಇದು ಆ ಕಡೆ ಜೀವನ ಲುಕ್ ಕೊಡ್ತಾ ಇದ್ದಾರೆ, ಅವ್ರ ಸಮೋಸ ಬಿನ್ನೆ ಬಂದಿಲ್ಲ ಅಂತ. ಅವ್ರದ್ದು ಬಂತು. ಸೊ ಈಗ ನಾವು ಬಾರ್ಕೋಟ್ ಕಡೆ ಹೊರಟ್ವಿ. ಅಲ್ಲೂ ಕೂಡ ಜಿ ಎಮ್ಗೆ ಏನು ಬುಕ್ಕಿಂಗೇನೆ. ಸೊ ಎಲ್ಲ ಲೋಡಲ್ಲಿ ಆಗಿದೆ ಗಾಡಿ, ಈಗ ಹೊರಡೋದು ಬಾಕಿ. ಸೊ ನೆಕ್ಸ್ಟು ಹೋಗ್ತಾ ಏನು ಶೂಟ್ ಮಾಡಲ್ಲ, ಬಾರ್ಕೋಟಲ್ಲಿ ಹೋಗಿ ಶೂಟ್ ಮಾಡಿ ಟ್ರೈ ಮಾಡ್ತೀನಿ. ರಿಜಿಸ್ಟ್ರೇಷನ್ ಮ್ಯಾನ್ಯಲ್ ರಿಜಿಸ್ಟ್ರೇಷನ್ ಇಸ್ ಹಾರಿಬಲ್. ಸೊ ನೋಡಿದ್ರಲ್ಲ, ಬರೋವಾಗ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಂಬನ್ನಿ, ಇಲ್ಲ ಅಂತ ಹೇಳಿದ್ರೆ ಮ್ಯಾನ್ಯಲ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ದೊಡ್ಡ ಕ್ಯೂ ಇರುತ್ತೆ. ಒಳ್ಳೆ ಅವಸ್ಥೆ ನಿಮಗೆ, ಆಮೇಲೆ ನಿಮ್ಮ ಇಡೀ ಟ್ರಿಪ್ಪು ಈ ರಿಜಿಸ್ಟ್ರೇಷನ್ಗೆ ಹೊಡಬಿಡುತ್ತೆ. ಸೊ ನಾವು ಇದು ಜಂಕಿ ಚಟ್ಟಿ ಫೂಲ್ ಚಟ್ಟಿಯಿಂದ ಬಂದುಬಿಟ್ಟು ಈಗ ವಾಪಸ್ ಬಾರ್ಕೋಟ್ ಜಿ ಎಮ್ ಬಿ ಅಂತ ಬಂದಿದ್ದೀವಿ. ಇಲ್ಲಿ ನಿಮಗೆ ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಜಿ ಎಮ್ ಬಿ ಎನ್ ಜನತಾ ಯಾತ್ರಿ ನಿವಾಸ ಅಂದ್ಬಿಟ್ಟು. ಸೊ ನಾವು ಫುಲ್ ಮುಂದೆ ಹೋಗಿದ್ವಿ, ತಿರ್ಗಾ ವಾಪಸ್ ಬಂದು ಅವ್ರು ಕಳಿಸಿದ್ರು ಇಲ್ಲಿ ಬರಬೇಕು ಅಂತ. ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನೀವು ರೋಡಲ್ಲಿ ನಿಲ್ಲಿಸ್ಬೇಕು ಗಾಡಿನ ಅಷ್ಟೇ. ಪಾರ್ಕಿಂಗ್ ಒಂದಿಲ್ಲ, ಅದ್ಬಿಟ್ಟು ಎಲ್ಲ ಇದೆ ಅಂತ ಅಂದ್ಕೊಂತೀನಿ ನಾನು. ನೋಡಿದ್ದ ನೋಡಿ ಹೇಳಬೇಕು ಬನ್ನಿ. ಇದು ಹತ್ತದೇ ಒಂದು ದೊಡ್ಡ ರಾಮಾಯಣ ಥರ ಇದೆಯಲ್ಲಪ್ಪ, ಇಷ್ಟು ಹತ್ತಬೇಕು. ಸೊ ಅಲ್ಲಿದೆ ನಮ್ಮ ಕಾರು ಮೂರು, ನಂದು ಲಾಸ್ಟ್ ನಿಂತಿದ್ದೀನಿ. ಸೊ ಇಲ್ಲಿ ಹತ್ತದ್ದು ಪಾರ್ಕಿಂಗ್ ಇಲ್ಲ, ಫಸ್ಟ್ ಆಫ್ ಆಲ್ ಆಚೆನೆ ಹತ್ತದೇ ಸ್ವಲ್ಪ ಒಂಥರ ಗೊಮ್ಟೇಶ್ವರ ಬೆಟ್ಟ ಇದ್ದಂಗೆ. ಬೆಟ್ಟ ಅಲ್ಲ, ಸ್ಲೋಪೇನೆ, ಬಟ್ ಫುಲ್ ಹತ್ತಬೇಕು, ಲಗೇಜ್ ತೊಗೊಳಕ್ಕೆ ಸ್ವಲ್ಪ ಕಷ್ಟ. ಬಂದ ತಕ್ಷಣ ಇರೋದು ಈ ಥರ ಒಂದು ವಿಲ್ಲಾ ಟೈಪ್ ಬೆಡ್ಡ, ಡುಪ್ಲೆಕ್ಸ್ ಥರ ಅಥವಾ ಮೇಲೆ ಕೆಳಗಡೆನೋ ನಾಲ್ಕು ರೂಮೇನೋ ಇರಬೇಕು ಆ ಥರ ಏನೋ ಇದೆ. ಇಲ್ಲಿ ನಿಮಗೆ ಡಾರ್ಮಿಟ್ರಿ ಅದೆಲ್ಲ ಇದೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸ್ ಇದೆ, ಯಾಕೆಂದರೆ ನೀವು ಇದು ಕಾಣಿಸಲ್ಲ ಜನರಿಗೆ. ಬೇಸಿಕಲಿ ಸೀದಾ ಫಾಸ್ಟಾಗಿ ಬಂದುಬಿಡ್ತಾರೆ ಹಂಗೇ. ಇದು ಮೇಲೆ ಇರೋದ್ರಿಂದ ಅವ್ರ ಫೋಕಸಲ್ಲಿ ಬ್ರಿಡ್ಜ್ ಹತ್ತಿರ ಮಾತ್ರ ಫೋಕಸ್ ಇರುತ್ತೆ. ಇದು ಮಿಸ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟ ಇದೆ. ಇದು ಬಂದುಬಿಟ್ಟು ಜಿ ಎಮ್ ಬಿ ಎನ್ ಜನತಾ ಯಾತ್ರಿ ನಿವಾಸ ಅಂದ್ಬಿಟ್ಟು. ಸೊ ನಮ್ಮದು ಮಿಸ್ ಆಗಿ ಮುಂದೆ ಹೋಗಿದ್ವಿ ಹಿಂಗೇ. ಸೊ ಆಮೇಲೆ ನೆಕ್ಸ್ಟ್ ಏನಂದರೆ ನಿಮಗೆ ಇವಾಗ ಇಲ್ಲಿಂದ ಹೋಗ್ಬಿಟ್ಟು ನಾವು ಬಂದುಬಿಟ್ಟು ಬುಕ್ ಮಾಡಿದ್ದು ಲೇಟು. ಸೊ ಹಾಗಾಗಿ ನಮಗೆ ಡಾರ್ಮಿಟ್ರಿ ಸಿಗ್ತಾಯಿ. ಸೊ ಈ ಥರ ಎಲ್ಲ ನೀವು ಮಾಡಬೇಕಾಗತ್ತೆ. ಸೊ ಬಂದ ತಕ್ಷಣವೇ ನಿಮಗೆ ಇಲ್ಲಿ ಏನು ರಿಸೆಪ್ಷನ್ ಇದೆ, ಇಲ್ಲಿ ನಿಮ್ಮ ಬುಕ್ಕಿಂಗ್ ಕನ್ಫರ್ಮೇಷನ್ ಎಲ್ಲ ತಗೊಂಡು ಇಲ್ಲಿ ಒಳಗಡೆ ಹೋಗೋದು. ಇಲ್ಲಿ ನಿಮಗೆ ಡೈನಿಂಗ್ ಹಾಲ್ ಇದೆ, ಆಮೇಲೆ ಸೀದಾ ಹೀಗೆ ಹೋದರೆ ಎರಡು ಡಾರ್ಮಿಟ್ರಿ ಇರುತ್ತೆ ಪಕ್ಕ ಪಕ್ಕ. ಸೊ 102 ಫಸ್ಟ್ ಡಾರ್ಮಿಟ್ರಿ, ಅಲ್ಲಿ ತೋರಿಸೋಕ್ಕಾಗಲ್ಲ ಬೇರೆಯವ್ರಿದ್ದಾರೆ. ಆಮೇಲೆ ನಮ್ಮ ಬಂದ್ಬಿಟ್ಟು ಡಾರ್ಮಿಟ್ರಿ ಬಂದು ನೋಡ್ಕೊಂಡು ಇಲ್ಲಿ ಡಾರ್ಮಿಟ್ರಿ ತೊಗೊಂಡಿದ್ದೀವಿ. ಯಾಕೆಂದರೆ ನಮಗೆ ಶಾರ್ಟೇಜ್ ಆಗೋಯಿತು, ಲಾಸ್ಟ್ ಮಿನಿಟ್ ಬುಕ್ ಮಾಡಿಬಿಟ್ಟು. 10 ಬೆಡ್ ಇರುತ್ತೆ, ಸೊ ನಮಗೆ ಇಲ್ಲಿ 9 ಜನಕ್ಕೆ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಸೊ ನೋ ಪ್ರಾಬ್ಲಮ್, ಹಿಂಗಿದೆ, ಚೆನ್ನಾಗಿದೆ ರೂಮು, ಏನು ಪ್ರಾಬ್ಲಮ್ ಇಲ್ಲ. ಮುಂದೆ ನಿಮಗೆ ಮರಗಳೆಲ್ಲ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಇದಿಷ್ಟು ವಾಕಿಂಗ್ ಏರಿಯಾ ಇದೆ. ವ್ಯೂ ನೋಡಬೇಕು ಅಂದರೆ ಫುಲ್ ಮರಗಳು. ಅಲ್ಲಿ ನಮಗೆ ಬೆಟ್ಟ ಸ್ನೋ ಎಲ್ಲ ಆಯಿತು, ಇಲ್ಲಿಲ್ಲ, ಇಲ್ಲಿ ಬರೋ ಮರಗಳು, ಲ್ಯಾಂಡ್ಸ್ಕೇಪ್ ಆ ಥರ ಇದೆ.